ಎಲ್ಲರಿಗೂ ನಮಸ್ಕಾರ, ಟಾನಿಕ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಇವತ್ತು ಟ್ರೋಲ್ ಪೇಜ್ಗಳಲ್ಲಿ ಒಂದು ಬಲೆ ವಿಷಯ ಹರಿದಾಡ್ತಾ ಇದೆ. ಏನು ಅಂತಂದರೆ ತೋರಿಸ್ತೀನಿ ನಿಮಗೆ. ಒಬ್ಬ ವಿಶೇಷವಾಗಿರುವಂಥ ವ್ಯಕ್ತಿನ ಕರ್ಕೊಂಬಂದಿದ್ದೀನಿ, ಯಾರು ಅಲ್ಲ, ನಮ್ಮ ಕನ್ನಡದವ್ರೇ. ಸೊ ಇವರು ನಾನು ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಗುರು. ಇವರಿಂದನೇ RCB ಆ ರೇಂಜಿಗೆ ಹೋಗಿರೋದು, ಆ ಲೆವೆಲ್ಲಿಗೆ ಹೋಗಿರೋದು, ಇನ್ನು ಮುಂದೆ ಹೋಗೋದು. ಸೊ ನಾನು ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ, ನೀವೇ ನೋಡ್ಕೊಂಡು ಬನ್ನಿ. RCB ಗೆಲ್ತಾರೋ ಬೆಂಗಳೂರು ಗೆಲ್ತಾರೋ? RCB ಬೆಂಗಳೂರು ಮನೆಗೆ RCB ಗೆಲ್ತಾರೆ. RCB ನೂರಕ್ಕೆ ನೂರು. ನೂರು ಯಾರು ಸಾವಿರ ಏನು RCB ಬೆಂಗಳೂರು ಮನೆಗೆ ಕರೆಕ್ಟ್ ಹೇಳಪ್ಪ. ಸತ್ತು ಮನೆಗೆ ಏನು ಬೆಂಗಳೂರು ಬೆಂಗಳೂರು ಗೆಲ್ತದೆ. RCB ಸೋಲ್ತದೆ. RCB ಸೋಲ್ತದೆ, ಬೆಂಗಳೂರು ಗೆಲ್ತದೆ ಪಕ್ಕ ಮನೆಗೆ. ನೋಡೋದು ಮನೆಗೆ ಈಗ ಫೈನಲ್. ಎಲ್ಲ ಎಣ್ಣೆ ಏಟು ಅನ್ಕೋ ಮಾಮ್ ಮಾಮ್ ಬಂದ್ಬಿಟ್ಟು ಯಾವ ಕೊಲ್ಟೆ ಕ್ವಾಲಿಟಿ ಎಣ್ಣೆ ಕೊಡ್ದವರೋ ಗೊತ್ತಿಲ್ಲ. ಬಾಸ್ಗೆ RCB ಅಂದ್ರೆ ಏನು ಅಂತಾನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. RCB ಅಂದ್ರೆ ಗೊತ್ತಿಲ್ಲ, ಬೆಂಗಳೂರು ಅಂದ್ರೆ ಗೊತ್ತಿಲ್ಲ. ಬೆಂಗಳೂರು ಮನೆಗೆ RCB ಗೆಲ್ಲುತ್ತೆ, RCB ಮನೆಗೆ ಬೆಂಗಳೂರು ಗೆಲ್ಲುತ್ತೆ. ಇದು ಒಂದ್ ಸಲ ಕವಿತೆ ಬರಿಬಹುದು ಗುರು, ಕವನ ಬರಿಬಹುದು, ಆ ತರ ಇದೆ ಸೀನು. ಪ್ರಾಸ ವರ್ಕೌಟ್ ಆಗುತ್ತೆ. ಇದರಿಂದ ಈ ಕಲಾಕಾರಿಂದ ಒಂದು ಕಲಾಕಾರ ಸ್ಟೋರಿ ವರ್ಕೌಟ್ ಆಗಿದೆ, ಮೋರಲ್ ಆಫ್ ದ ಸ್ಟೋರಿ ವರ್ಕೌಟ್ ಆಗಿದೆ. ಏನಪ್ಪ ಅಂತಂದ್ರೆ ಕುಡ್ದಾಗ ಎಲ್ಲರೂ ಹೇಳ್ತಿರಲ್ಲ ಗುರು, ಅಂದ್ರೆ ತಲೆಗೂನು ಬ್ರೈನ್ಗೂನು ಮತ್ತೆ ನಾಲ್ಕೆಗೂ ಇರೋ ಒಂದು ನೆಟ್ವರ್ಕ್ ಕನೆಕ್ಷನ್ ಇರುತ್ತೆ, ಇದು ಕಟ್ಟಾಗ ಹೋಗ್ಬಿಡುತ್ತೆ ಅಂತ ಹೇಳ್ತಿರಲ್ಲ, ಇದು ಪಕ್ಕ ಅಂತ ಫಿಕ್ಸ್ ಆಗೋಯ್ತು. ಇದರಲ್ಲಿ ಏನು ಈ ತರ ಒಬ್ಬರೇನ ಇರೋದು ಈ ತರ ಅನ್ಕೊಂಬಿಟ್ಟಿದ್ದೀರಾ? ಈ ತರ ಹುಡ್ಕೋದ್ರೆ ಬೇಜಾನ್ ಜನ ಸಿಗ್ತಾರೆ ಮಾಮ್. ಏನು ಒಬ್ಬರೇ ಏನಲ್ಲ, ಏನಾದ್ರು ನಾವು ಈ ಥರ ಏನು ಕುಡಿದ್ರೆ ಹಿಂಗೆ ಆಡೋದು ಆಲ್ಮೋಸ್ಟ್. ಆ ಒಯ್ಯಂದು ಬಿಟ್ಟಾಕ್ಬಿಡಿ ಗುರು, ಯಾರಿಗೂ ಒಯ್ಯಂಗೆ ಹೋಗ್ಬಿಟ್ಟು ಈ ಥರ ಕ್ವಾಟ್ಲೆ ಕೊಟ್ಟಿರೋದು. RCB ಗೆಲ್ಲುತ್ತೆ, ಯಾವ್ದು ಗೆಲ್ಲುತ್ತೆ, ಅದು ಇದು ಇದು ಅದು ಅಂತ ಕನ್ಫ್ಯೂಸ್ ಮಾಡಿಬಿಟ್ಟು ಪಾಪ ಮೊದಲೇ ಎಣ್ಣೆ ಐಟಲ್ಲವ್ರೆ ಇನ್ನೂ ಸೈಕಾಗೋಗ್ಬಿಟ್ಟು ಏನೇನೋ ಹೇಳ್ಬಿಟ್ಟವ್ರೆ. ಸೊ ಅದನ್ನ ನಮ್ಮ ಹುಡುಗರು ಹಾಕೊಂಡು ರುಪ್ತವ್ರೆ. ಸೊ ಇದು ಸೀನ್ ಆಗ್ತಾ ಇರೋದು. ಏನು ಮಾಡೋಕ್ಕಾಗಲ್ಲ ಮ್ಯಾಮ್, ಈ ಸಲ ಏನಾದ್ರು ಬಿಟ್ಬಿಡಿ ಮ್ಯಾಮ್. ಏನು ಈ ಥರ ಅವಳಿ ಮಣ್ಣಕ್ಕೆ ಹೋಗ್ಬಿಡಿ ಪಾಪ, ಎಣ್ಣೆ ಹೊಡೆದಿರೋ ಹತ್ರ ಎಲ್ಲ ಹೋಗಿ ಕೇಳ್ಬಿಡಿ ನೀವು. ಅವ್ರ ಪಾಪ ಏನೇನೋ ಕನ್ಫ್ಯೂಸ್ ಮಾಡ್ಕೊಂಡು ಏನೇನೋ ಹೇಳ್ಬಿಟ್ಟಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರ್ತೈತೆ RCB ಅಂದ್ರೆ ಏನು ಅಂತೆಲ್ಲ. ಈ ಸಲ ಕಪ್ ನಮ್ದು ಎಲ್ಲ ಗೊತ್ತಿರ್ತೈತೆ ಅವ್ರಿಗೆ, ಬಟ್ ಎಣ್ಣೆ ಐಟಲ್ಲಿ ನಶ ಅಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿರ್ತಾರಷ್ಟೇ. ಸೊ ನೀವೇನು ನೆಗ್ಲಿಜೆನ್ಸಿ ಎಲ್ಲ ಮಾಡೋಕೆ ಹೋಗ್ಬೇಡಿ ನಮ್ಮ ಕರ್ನಾಟಕದವ್ರನ್ನೆಲ್ಲ. RCB ಅಂದ್ರೆ ಎಲ್ಲರಿಗೂ ಗೊತ್ತಿರ್ತೈತೆ, ಅದೇ ಎಣ್ಣೆ ಐಟಲ್ ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ಟೈತೆ ಅಷ್ಟೇ, ಏನೂ ಆಗಿಲ್ಲ ಸೀನಿಲಿ. ನೀವೇನು ನಗ್ತಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರು ಯಾವತ್ತಾದರೂ ಈ ಥರ ಸೀನ್ ಏನಾದ್ರು ಆಗಿತ್ತಾ ಅಂತ ನೋಡ್ತಾ ಇರೋರು ಕಮೆಂಟ್ ಬಾಕ್ಸಲ್ಲಿ ಉದುರಿಸಿ ನೋಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಲಿ, ಇಟ್ಟ ಕಾರಣ ಹಂಗಲ್ಲೇ ಹೊಡೆದು ಬೆಲ್ ಐಕನ್ ನೋಡಿ ಆಲ್ ಬಟನ್ನ ಸೆಲೆಕ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್. ಬಾಯ್ ಬಾಯ್.